ಸ್ವಾಮೀಜಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಆಗಿದ್ದು ಹೇಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪಜಿ ಅವರ ಆಪೋಸಿಟ್ ಡೈರೆಕ್ಟ್ ನಿಮ್ಮ ಹೋರಾಟನ ಇದು ಬಟ್ ಎಲ್ಲೋ ಒಂದ್ ಕಡೆ ಇದು ರಾಜಕೀಯ ನಂಟು ಆಗ್ತಾ ಇದ್ದಾನ ಶ್ರೀಗಳಿಗೆ ಅತ್ಯಮೂಲ್ಯದ ಓಟ್ನ 1,000ಕ್ಕೋ ಒಂದು ಬಾಟ್ಲಿ ಎಂಡಕ್ಕೋ ಮಾರ್ಕೊಳ್ಳೋಂಥ ಜನ ಎಲ್ಲ ಕಡೆ ಇದ್ದಾರೆ ನಂದೊಂದು ಡೈರೆಕ್ಟ್ ಪ್ರಶ್ನೆ ಗುರುಜಿ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತಿರೋ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿರೋ This program was sponsored by Rock King, winning food the taste of Davangere. Visit once and feel like heaven. JJM Boys Hostel Road, MCCB Block, Davangere. Order now at 6366562626 or 8147182776. ವೆಲ್ಕಮ್ ಟು ಶಾ ಬ್ಲೂ ಹಾರ್ಟ್ ಫೇಸ್ ಟು ಫೇಸ್ ರಿಯಲ್ ಟಾಕಿಗೆ ಸ್ವಾಗತ ವೀಕ್ಷಕರ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಆಗಮಿಸಿದ್ದಾರೆ ಇವರೇ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾದ ಶ್ರೀ 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 ಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಬನ್ನಿ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಡೋಣ ಸ್ವಾಮೀಜಿ ನಮಸ್ಕಾರ ಶರಣು ಶರಣಾರ್ಥಿಗಳು ನಮ್ಮ ಈ ಫೇಸ್ ಟು ಫೇಸ್ ರಿಯಲ್ ಟಾಕಿಗೆ ಸ್ವಾಗತ ಸುಸ್ವಾಗತ ಗುರುಜಿ ನನ್ನ ನೇರ ಪ್ರಶ್ನೆ ಮೂಲತಃ ನೀವು ದಾವಣಗೆರೆಯವರು ವೀರೇಶ್ ಸ್ವಾಮೀಜಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಆಗಿದ್ದು ಹೇಗೆ ಮೊದಲಿಂದಲೂ ನನಗೆ ಚಿಕ್ಕ ವಯಸ್ಸಿಂದಲೂ ನಮ್ಮ ತಂದೆ ತಾಯಿಯವರು ಕೊಟ್ಟಂಥ ಸಂಸ್ಕಾರ ಅವಾಗಿಂದಲೂ ನನಗೆ ಸಮಾಜ ಸೇವೆ ಮಾಡಬೇಕು ಧಾರ್ಮಿಕವಾಗಿನೇ ಬದುಕನ್ನು ಮಾಡಬೇಕು ಅಂತೇಳಿ ಬಹಳ ಚಿಕ್ಕ ವಯಸ್ಸಿಂದ ನನಗೆ ಅದಮ್ಯವಾಗಿರ್ತಕ್ಕಂಥ ಒಂದು ಅಪೇಕ್ಷೆ ಇತ್ತು ನನ್ನ ಪರಿಸರ ಸಹ ಹಂಗೆ ಇತ್ತು ಹಾಗಾಗಿ ನನಗೊಂದು ರೀತಿ ನಮಗೆ ತಂದೆ ತಾಯಿಗಳು ನನಗೆ ಗುರು ತಂದೆಯಾಗಿ ಗುರು ತಾಯಿಯಾಗಿ ಇವತ್ತೇನೋ ಈ ಸಂಸ್ಕಾರ ಬಂದಿದ್ದಪ್ಪ ಅಂದರೆ ಅವರೇ ಮೂಲ ಕಾರಣ ಅವರು ಕೊಟ್ಟಂಥ ಸಂಸ್ಕಾರದ ಪರಿಣಾಮವಾಗಿಯೇ ಇವತ್ತು ಒಂದು ನನ್ನ ಸಂಪೂರ್ಣ ಅವಧಿಯನ್ನು ಧರ್ಮ ಎನ್ನುವಂತಹ ಮಾಧ್ಯಮದ ಮೂಲಕವಾಗಿ ಜನರ ಸೇವೆ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋ ಕಾರಣಕ್ಕೆ ಈ ಒಂದು ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥದ್ದು ಸ್ವಾಮೀಜಿ ನೀವು ಮುಂಚಿಂದನೂ ಕೂಡ ಕನ್ನಡ ಪರ ಚಳವಳಿ ಭಾಳ ಮಾಡಿದ್ರ ಕನ್ನಡ ಪರ ಹೋರಾಟ ಭಾಳ ಮಾಡಿದ್ರ ಆದರೂ ಕೂಡ ಈ ಪ್ರತ್ಯೇಕ ಪಂಚಮಶಾಲಿ ರಿಸರ್ವೇಷನ್ ಸೊ ಈಗ ಮೊನ್ನೆ 28ನೇ ತಾರೀಕು ಅಕ್ಟೋಬರ್ ನೀವು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿದ್ರಿ ಬೆಳಗಾಂನಲ್ಲಿ ಸೊ ಇದರ ಉದ್ದೇಶವೇನು 12ನೇ ಶತಮಾನದಲ್ಲಿ ಬಸವಣ್ಣವರು ಸ್ಥಾಪಿಸಿರ್ತಕ್ಕಂಥ ಧರ್ಮ ಲಿಂಗಾಯತ ಧರ್ಮ ಆ ಶ್ರಮಿಕ ವರ್ಗ ಎಲ್ಲವನ್ನು ಒಗ್ಗೂಡಿಸಿ ಬಸವಣ್ಣವರಿಗೊಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟು ಲಿಂಗಾಯತನಂತ ಹೆಸರಲ್ಲೇ ಒಂದು ಸ್ವತಂತ್ರವಾದಂಥ ಧರ್ಮವನ್ನು ಸ್ಥಾಪನೆ ಮಾಡಿದರು 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ಸಂವಿಧಾನ ರಚನೆ ಆದ ಮೇಲೆ ಏನು ಶ್ರಮಿಕ ವರ್ಗಕ್ಕೆ ಸಾಮಾಜಿಕವಾದಂತಹ ಸವಲತ್ತುಗಳು ಸೌಲಭ್ಯಗಳು ಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಶೋತ ಸಮುದಾಯಗಳಿಗೆ ಮೀಸಲಾತಿಯ ಒಂದು ಸೌಕರ್ಯವನ್ನು ಕೊಟ್ಟು ಅವರನ್ನು ಶೈಕ್ಷಣಿಕ ಗುಣಮಟ್ಟವನ್ನು ಆರ್ಥಿಕ ಗುಣಮಟ್ಟ ಹೆಚ್ಚುವ ಪ್ರಯತ್ನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ ಮೀಸಲಾತಿ ಪ್ರಮಾಣದಲ್ಲಿ ಶೇಕಡ 15ರ ಮೀಸಲಾತಿ ಪ್ರಮಾಣದಲ್ಲಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತರಲ್ಲಿ ಅತ್ಯಂತ ಬಹುಸಂಖ್ಯಾತ ಸಮಾಜ ಪಂಚಮಸಾಲಿ ಸಮಾಜ ಲಿಂಗಾಯತರಲ್ಲಿ ಸುಮಾರು 110 ಉಪ ಸಮುದಾಯಗಳು ಬರ್ತವೆ ಅದರಲ್ಲಿ ಪಂಚಮಸಾಲಿ ಸಮಾಜ ಬಹುಸಂಖ್ಯಾತ ಸಮಾಜ ಎಂದೂ ಸಹ ತನ್ನ ಪ್ರತ್ಯೇಕವಾಗಿ ಎಂದೂ ಸಹ ನೋಡೇ ಇಲ್ಲ ಯಾಕಂದರೆ ಮೂಲತಃ ರೈತರು ಆದರೆ ಇವತ್ತು ಏನಾಗಿದೆಪ್ಪ ಅಂದರೆ ಕೃಷಿ ಅನ್ನುವಂಥದ್ದು ಸೊರಗಿ ಹೋಗುವಂಥ ಸಂದರ್ಭದಲ್ಲಿ ಮೂಲತಃ ಭೂಮಿ ತಾಯಿಯ ಚೊಚ್ಚಲ ಮಕ್ಕಳಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಯಾವತ್ತೂ ಸಹ ಅದು ಕೈಯೊಡ್ಡಿ ಬೇಡುವಂಥ ಪ್ರಯತ್ನ ಮಾಡಿಲ್ಲ ಯಾವತ್ತು ಕೊಟ್ಟಂಥ ಕೈಗಳು ಇವು ಆದರೆ ಇವತ್ತೇನಾಗಿದೆಪ್ಪ ಅಂದರೆ ಈ ಸಮುದಾಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಾರಣಕ್ಕೋಸ್ಕರ ಅನೇಕ ಜನ ಶಿಕ್ಷಣ ವಂಚಿತರಾಗ್ತಿದ್ದಾರೆ ಉದ್ಯೋಗ ವಂಚಿತರಾಗ್ತಿದ್ದಾರೆ ಹಾಗಾಗಿ ಈ ಸಮುದಾಯದಲ್ಲಿ ಸಹ ಶೇಕಡ 95ರಷ್ಟು ಸಹ ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಇರೋದರಿಂದ ಈ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗವನ್ನು ನೀಡಬೇಕು ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂದು ಆಂದೋಲನವನ್ನು ಶುರು ಮಾಡಿದ್ದೀವಿ ಆ ಆಂದೋಲನ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜೊತೆಗಿರ್ತಕ್ಕಂಥ ಅನೇಕ ಸಹೋದರ ಸಮಾಜಗಳಿಗೆ ಸರ್ಕಾರ ಕೊಟ್ಟಿದೆ ಅಂದಮೇಲೆ ನಮಗೆ ಯಾಕೆ ಕೊಡಬಾರ್ದು ಕೇಳಿಕ್ಕೆ ನಮಗೆ ಹಕ್ಕನ್ನು ಅಂಬೇಡ್ಕರ್ ಕೊಟ್ಟಿದ್ದಾರೆ ಹಾಗಾಗಿ ಕೇಳ್ತೀವಿ ಇದು ಒಂದು ಪ್ರತ್ಯೇಕವಾದ ಮೀಸಲಾತಿ ಅಲ್ಲ ಇರುವಂಥ 15ರ ಹಿಂದುಳು ವರ್ಗಗಳ ಮೀಸಲಾತಿ ಇಲ್ಲ ಮೀಸಲಾತಿಗೆ ನಮ್ಮನ್ನು ಸೇರ್ಪಡೆಗೊಳಿಸ್ತೇನೆ ಅನ್ನುವಂಥ ಆಲೋಚನೆ ಅಷ್ಟೇ ಅಂದರೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪಜಿ ಅವರ ಆಪೋಸಿಟ್ ಡೈರೆಕ್ಟ್ ನಿಮ್ಮ ಹೋರಾಟನ ಇದು ಇಲ್ಲ ಇಲ್ಲ ಯಡಿಯೂರಪ್ಪನವರ ಆಪೋಸಿಟ್ ಡೈರೆಕ್ಟ್ ಹೋರಾಟಲ್ಲ ಯಡಿಯೂರಪ್ಪನವರಿಗೆ ಈ ಸಮಾಜ ಶೇಕಡ 70ರಷ್ಟು ನಾವೆಲ್ಲ ಬೆಂಬಲ ಕೊಟ್ಟಿದ್ದೀವಿ ಆಗ ಯಡಿಯೂರಪ್ಪನವರ ಮೇಲೆ ನಮ್ಮ ಸಮಾಜದ ಋಣಭಾರ ಭಾಳ ಇದೆ ಆಗ ಅವರಿದ್ದಾಗಲೇ ನಮ್ಮ 2 ದಶಕಗಳ ಕೂಗನ್ನು ಅವ್ರ ಮೂಲಕವಾಗಿ ಈಡೇರಿಸ್ಕೊಳ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಒತ್ತಾಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಾಡ್ತೀವಿ ಯಾಕೆಂದರೆ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಇವತ್ತು ಒಂದು ರಾಜ್ಯದ ಮಾಲೀಕನಾಗಿದ್ದ ಹಿನ್ನೆಲೆ ಅವರ ಮೂಲಕವಾಗಿ ನ್ಯಾಯವನ್ನು ಪಡ್ಕೊಳ್ಬೋದು ಎನ್ನುವಂಥ ಒಂದು ಭರವಸೆಯಿಂದ ಈ ಹೋರಾಟವನ್ನು ಶುರು ಮಾಡಿದ್ವಿ ಇದು ಯಡಿಯೂರಪ್ಪನಿಗೆ ಮುಜುಗರ ತರುವಂಥದ್ದು ಅವರನ್ನು ಇಕ್ಕಟ್ಟಿಗೆ ಸಿಗಿಸುವಂಥದ್ದು ಅದೇನೇ ಇಲ್ಲ ನಮ್ಮ ಸಮುದಾಯ ಸ್ವಲ್ಪ ಅವ್ರ ಮೇಲೆ ಬೇಸರಗೊಂಡಿದೆ
ಕಾರಣ ನಮ್ಮ ಸಮುದಾಯಕ್ಕೆ ಶಾಸಕರ ಸಂಖ್ಯೆ ಅನುಗುಣವಾಗಿ ಅವರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಈ ಅಸಂಧ ನಮ್ಮಲ್ಲಿ ಕಾಡ್ತಾ ಇದೆ, ಅದು ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ. ಹಾಗಾಗಿ ಮಂತ್ರಿ ಸ್ಥಾನ ಬೇಕು ಅಂತ ನಾವು ಸಹ ಕೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ನಮಗೆ ಕೇಳಿ ಕೇಳಿ ಬೇಸರ ಆಯಿತು. ಹಾಗಾಗಿ ಮತ್ತೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೇಳೋದ್ರಿಂದ ಅವ್ರಿಗೂ ಯಾಕೆ ನಾವು ಸ್ವಾಭಿಮಾನಿಗಳಿದ್ದೀವಿ, ಕೇಳಿ ಕೇಳಿ ನಾವು ಸಣ್ಣವರಾಗೋದು ಬೇಡ. ಅವರು ಸಹ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೀರಿ ವಿನಾಕಾರಣ, ಅವ್ರಿಗೂ ಸಹ ನಮಗೆ ತೊಂದರೆ ಆಗೋದು ಬೇಡ. ಹಾಗಾಗಿ ಮಂತ್ರಿ ಸ್ಥಾನ ಯಾವಾಗ ಕೊಡ್ತೀರಿ ಕೊಡ್ರಿ, ನಮಗೆ ರಿಸರ್ವೇಷನ್ ಕೊಡ್ರಿ, ಮೀಸಲಾತಿ ಕೊಡ್ರಿ. ನಮ್ಮ ಜೊತೆ ಇರತಕ್ಕಂಥ ಅನೇಕ ಸಹೋದರ ಸಮಾಜಕ್ಕೆ ನೀವು ಎರಡು ಈ ಮೀಸಲಾತಿ ಕೊಟ್ಟಿರಿ. ಹಂಗೆ ಮೂಲತಃ ನಾವು ಬಡವರಿದ್ದೀವಿ, ನಾವು ಶೇಕಡ 90% ಜನ ಆರ್ಥಿಕವಾಗಿ ಹಿಂದುಳಿದಿರ್ತೀವಿ. ಹಾಗೆ ನಮಗೆ ಸಾಮಾಜಿಕ ಸೌಲಭ್ಯ ಮತ್ತು ಸವಲತ್ತು ಬೇಕು, ನಾವು ಬೇರೆ ಯಾವುದನ್ನು ಕೇಳುತ್ತಿಲ್ಲ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮಗೆ ಅವಕಾಶ ಕೊಡ್ರಿ ಅಂತೇಳಿ 2012 ಮೊದಲ ಬಾರಿಗೆ ಈ ಸಮುದಾಯದಲ್ಲಿ ಒಂದು ಚಳುವಳಿಯನ್ನು ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ವಿ. ಆ ಚಳುವಳಿ ಮೂಲಕವಾಗಿ ರಾಜ್ಯ ಸರ್ಕಾರದ ಮೇಲೆ ಭಾಳ ದೊಡ್ಡ ಪ್ರಭಾವವನ್ನು ಬೀರಿ ಅವತ್ತಿನ ಜಗದೀಶ್ ಶೆಟ್ಟಿ ಅವರು ನಮ್ಮ ಸಮುದಾಯಕ್ಕೆ ರಿಜೆಷನ್ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೂಲಕ ಅವರು ರೆಕಮೆಂಡ್ ಮಾಡಿತು. ಆದರೆ ಅದು ಈಡೇರಲಿಲ್ಲ. ಈಗ ಯಡಿಯೂರಪ್ಪ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಒಂದು ನಂಬಿಕೆ ಇದೆ, ಭರವಸೆ ಇದೆ, ಅವ್ರು ಮಾಡ್ತಾರೆ ಅಂತೇಳಿ ಅವರು ಮಾಡ್ತಾರೆ ವಿಶ್ವಾಸ ಅಂತಕ್ಕೆ ಮೊನ್ನೆ ನಾನು ಏನು ಸತ್ಯಾಗ್ರಹ ಮಾಡಿದಾಗ ಸ್ವತಃ ಮುಖ್ಯಮಂತ್ರಿಗೆ ಫೋನ್ ಮಾಡಿ ಈ ಉಪಾಸತ್ಯಗಳ ಹಿಂದಕ್ಕೆ ಬನ್ನಿ, ಖಂಡಿತವಾಗಿ ನಾನು ನಿಮ್ಮೆಲ್ಲ ಶಾಸಕರು ಕರ್ಕೊಬನ್ನಿ, ಅದಕ್ಕೆ ಪೂರಕವಾಗಿ ನಾನು ಈಡೇರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ. ಒಂದು ಪ್ರಯತ್ನ ಮಾಡಿದ್ವಿ, ನನಗೆ ವಿಶ್ವಾಸವಿದೆ ಅವರು ಮಾಡೇ ತೀರ್ತಾರೆ ಅಂತೇಳಿ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಈ ಸಮಾಜ ಅವರಿಗೆ ಅವ್ರಿಗೋಸ್ಕರ ಎಷ್ಟು ದುಡಿದಿದೆ, ಎಷ್ಟು ಅವ್ರಿಗೆ ಅವಕಾಶ ಕೊಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದೆ ಅಂತೇಳಿ ಅವರಿಗೂ ಗೊತ್ತಿದೆ. ಹಾಗಾಗಿ ಅವರು ಮೊನ್ನೆ ಫೋನ್ ಮುಖಾಂತರ ಜೊತೆ ಮಾತಾಡಿದ ಮೇಲೆ ನನಗೆಲ್ಲ ಒಂದು ರೀತಿ ಸಕಾರಾತ್ಮಕವಾಗಿರ್ತಕ್ಕಂಥ ಭಾವನೆ ವ್ಯಕ್ತವಾಗಿದೆ. ಹಾಗಾಗಿ ನಾವು ಸಹ ಸರ್ಕಾರಕ್ಕೆ ಇನ್ನಷ್ಟು ಒತ್ತಡ ಹಾಕಲಿ ಅಂತೇಳಿ 28 ಗಡುವು ಕೊಟ್ಟಿದ್ದೀವಿ. 28 ಒಳಗಾಗಿನೇ ನಮ್ಮ ಏನು ಅಕ್ಕೊತ್ತಾ ಇದೆ, ಇದು ಬೇಡಿಕೆ ಅಲ್ಲ. ಪಂಚಮ ಲಿಂಗಾಯತ ಪಂಚಮ ಶಾಲೆಗಳಿಗೆ 2A ರಿಸರ್ವೇಷನ್ನು ಇದು ಬೇಡಿಕೆ ಅಲ್ಲ, ಡಿಮ್ಯಾಂಡ್ಸ್ ಅಲ್ಲ, ಇದು ನಮ್ಮ ರೈಟ್ಸ್, ಅವರ್ ರೈಟ್ಸ್ ಇದು. ಹಾಗಾಗಿ ಈ ಅಕ್ಕೊತ್ತಾಯಿನ ಈಡೇರಿಸ್ತಾರೆ ಅಂತ ನಂಬಿಕೆ ಇಟ್ಟಿದ್ದೀವಿ. ಒಂದು ವೇಳೆ 28 ಒಳಗಾಗಿನೇ ಅವ್ರ ಭರವಸೆಯನ್ನು ಈಡೇರಿಸಲಿಕ್ಕೆ ವಿಳಂಬವಾದ್ರಪ್ಪ ಅಂದರೆ 23 ಫೆಬ್ರವರಿ 23 ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಸಾಧ್ಯವಾದರೆ ವಿಧಾನಸೌಧಕ್ಕೆ ಮುತ್ತಿ ಹಾಕುವ ನಿರ್ಧಾರ ನಾನು ಮಾಡಿದ್ದೀನಿ. ಸ್ವಾಮೀಜಿ, ಯೂಶಲಿ ಶ್ರೀಗಳು ಅಂದರೆ ಮಠ, ಭಕ್ತರು, ಪ್ರವಚನ ಇದಕ್ಕೆ ಮಾತ್ರ ಸೀಮಿತ, ಧರ್ಮದ ಬಗ್ಗೆ ಪ್ರವಚನ ಕೊಡುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಇದು ರಾಜಕೀಯ ನಂಟು ಆಗ್ತಾ ಇದ್ದಾನೆ ಶ್ರೀಗಳಿಗೆ. ನಿಮಗಷ್ಟೇ ನಾನು ಹೇಳ್ತಿಲ್ಲ, ಎಲ್ಲ ಶ್ರೀಗಳು ಕೂಡ ಅದೇ ಥರ ಆಗ್ತಾರೆ, ರಾಜಕೀಯಕ್ಕೆ ಪ್ರವೇಶ ಇರ್ಬೋದು, ರಾಜಕೀಯದ ನಂಟಿರ್ಬೋದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾವು ಒಂದು ಸಮುದಾಯದ ಜಗದ್ಗುರುಗಳಾದ ಮೇಲೆ ಆ ಸಮಾಜಕ್ಕೆ ಸಂಸ್ಕಾರ ಕೊಡಬೇಕು, ಆ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು, ಆ ಸಮಾಜಕ್ಕೆ ಶಿಕ್ಷಣ ಕೊಡಬೇಕು ಅಂತೇಳಿ ಅನೇಕ ಉದ್ದೇಶಗಳಲ್ಲಿ ಆ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಒಂದು ಜಾಗೃತಿ ವಿಚಾರ ಹೊರತು ಯಾರು ಸಹ ರಾಜಕೀಯದಲ್ಲಿ ಭಾಗವಹಿಸಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ. ಅಂದರೆ ಪೊಲಿಟಿಕಲ್ ಪವರ್ ಭಾಳ ಪವರ್ಫುಲ್ ಪವರ್ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಶಕ್ತಿಯ ಮೂಲಕವೂ ನೀವು ಬೆಳೀರಿ ಅಂತ ಸಂದೇಶ ಕೊಟ್ಟರು. ಹಂಗೆ ಯಾವುದೇ ಒಂದು ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕಪ್ಪ ಅಂದರೆ ರಾಜಕೀಯ ಶಕ್ತಿ ಬೇಕು ಅಂತ. ಆ ಹಿನ್ನೆಲೆ ಒಳಗೆ ಈ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಗಲಾರ್ದೇ ಸ್ವತಂತ್ರ ಬಂದಾಗಿಂದ ಭಾಳಷ್ಟು ಅವಕಾಶ ವಂಚಿತರಾಗಿದ್ದಾರೆ. ಆಗ ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಅಂತೇಳಿ ಒಂದು ಮಾರ್ಗದರ್ಶನ ಮಾಡ್ತೀವಿ ಹೊರತು ಯಾವುದೇ ಸಮುದಾಯದ ಪೂಜರು ನೇರವಾಗಿ ರಾಜಕೀಯಕ್ಕೆ ನಾವು ಯಾರು ಸಹ ಪ್ರವೇಶವನ್ನು ಮಾಡೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಧರ್ಮಗುರುಗಳಾದಂಥವರು ಕೇವಲ ಪೂಜೆ ಪುನಸ್ಕಾರ ಮಾಡುವಂಥದ್ದು ಅದು ನಮ್ಮ ಕೆಲಸ, ಅದು ನಮ್ಮ ಡ್ಯೂಟಿ, ನಾವು ಮಾಡಲೇಬೇಕು. ಇದರ ಆಚೆಗೆ ನಮ್ಮ ನಂಬಿರ್ತಕ್ಕಂಥ ಸಮಾಜ, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಭೂಮಿ ತಾಯಿ, ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ನಾಡು, ನಮಗೆ ಭ್ರಾತೃತ್ವನ ಕೊಟ್ಟಿರ್ತಕ್ಕಂಥ ಈ ದೇಶದ ಬಗ್ಗೆ ನಾವು ಕ್ರಿಯಾತ್ಮಕ ಕೆಲಸ ಮಾಡಲೇಬೇಕು ಅಂತ. ಒಬ್ಬ ಸ್ವಾಮೀಜಿಗಳಂದರೆ ಒಂದು ಮಟ್ಟಕ್ಕೆ ಮಾತ್ರ ಸೀಮಿತ ಆಗಲ್ದೇ ಆ ಮಟ್ಟದ ಆಚೆಗೆ ಈ ನೆಲ, ಈ ಜಲ, ಈ ಭಾಷೆ, ಈ ದೇಶ, ಈ ಶೋಷಿತ ಸಮುದಾಯಕ್ಕೆ ಅನ್ಯಾಯವಾದಾಗ ಅವ್ರ ಜೊತೆ ಗುರುಸ್ಕೊಳ್ಳುವಂಥದ್ದು ನಮ್ಮೆಲ್ಲ ಕೆಲಸ. ಇದಕ್ಕೆ ನಮಗೆ ಆದರ್ಶ ಏನಪ್ಪ ಅಂದರೆ ಬಸವಣ್ಣವರು. ಬಸವಣ್ಣವರು ಒಂದು ದೇಶದ ಪ್ರಧಾನಿಯಾಗಿದ್ದರು, ಒಂದು ಧರ್ಮದ ಸ್ಥಾಪಕರಾಗಿದ್ದರು. ಇಷ್ಟೆಲ್ಲ ಇದ್ದಾಗ ಸಹ ಅವರು ಒಬ್ಬಳ್ಳ ಸಂಘಟಕರಾಗಿದ್ದರು ಅಂತ, ಎಲ್ಲರೊಂದಿಗೆ ಬೆರೀತಾ ಇದ್ದರು ಅಂತ. ಹಾಗಾಗಿ ನಾವು ವಿಶ್ವಗುರುವಾದ್ರು ಅಂತ. ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಾವುಗಳು ಸಹ ಕೇವಲ 4 ಗೋಡೆಯಲ್ಲಿ ಕೂತ್ಕೊಂಡು ಮಾತ್ರ ನಾವು ವೈಯಕ್ತಿಕವಾದ ಉದ್ಧಾರಕ್ಕೆ ಮಾತ್ರ ನಮ್ಮನ್ನು ಮೀಸಲಿಡೋದಕ್ಕಿಂತ ಲೋಕೋತ್ತರವಾದ ಕಡೆ ನಾವು ಗಮನವನ್ನು ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಗುರು ಏನು ಹೇಳಿದ್ರು ಅದನ್ನು ಫಾಲೋ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿ ಅದನ್ನು ಮಾಡ್ತಿದ್ದೀನಿ. ಗುರುಜಿ, ಈಗ ವೋಟ್ ಹಾಕಬೇಕಾದ್ರೆ ಪಕ್ಷ ನೋಡಬೇಕು,
ವ್ಯಕ್ತಿ ನೋಡಬೇಕು, ವ್ಯಕ್ತಿತ್ವ ನೋಡಿ ಓಟ್ ಹಾಕ್ಬೇಕು. ನಾನು ಈ ಪ್ರಶ್ನೆ ಏನು ಕೇಳ್ತಿದ್ದೀನಿ ಅಂದರೆ, ಯೂಶ್ವಲಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ಇದ್ದಾರೆ ಅಂದರೆ ಕೂಡ ಅಲ್ಲಿ ಸ್ವಲ್ಪ ಜಾಸ್ತಿ ಈ ಒಂದು ಅನ್ಎಜುಕೇಟೆಡ್ಸ್ ಜಾಸ್ತಿ ಇರೋದ್ರಿಂದ, ನೀವು ಅಂಥ ಜನಕ್ಕೆ ಒಂದು ಅಮೂಲ್ಯ ಒಂದು ಅತ್ಯಮೂಲ್ಯದ ಓಟ್ನ 1,000 ಒಂದು ಬಾಟ್ಲಿ ಎಂಡಕ್ಕೋ ಮಾರ್ಕೊಳ್ಳೋಂಥ ಜನ ಎಲ್ಲ ಕಡೆ ಇದ್ದಾರೆ. ಸೊ ಇಂಥ ಜನಕ್ಕೆ ನಾವು ಯಾವ ಥರ ಎಜುಕೇಟ್ ಮಾಡಬೇಕು, ನೀವು ಒಂದೊಳ್ಳೆ ಶ್ರೀಗಳಾಗಿ, ಸೊ ಪ್ರಥಮ ಜಗದ್ಗುರು ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾಗಿ ನೀವು ಇಂಥ ಜನಕ್ಕೆ ಯಾವ ಥರ ಎಜುಕೇಟ್ ಮಾಡ್ತೀರಾ? ಚುನಾವಣಾ ಆಯೋಗ ಅನೇಕ ಸುಧಾರಣೆಗೋಸ್ಕರ ಬಿಗಿ ಕ್ರಮಗಳನ್ನು TN ಶೇಷಣ್ಣ ಅವರ ಆಯುಕ್ತರದಾಗ ತೆಗೆದುಕೊಂಡು ಬಂದರು. ಅವರು ತೆಗೆದುಕೊಂಡ್ಮೇಲೆ ಎಷ್ಟೋ ಸ್ವಲ್ಪ ಸುಧಾರಣೆ ಆಗಿದೆ. ಎಲ್ಲಿಯವರೆಗೆ ಮತದಾರ ಭ್ರಷ್ಟನಾಗಿರ್ತಾನೋ ಅಲ್ಲಿಯವರೆಗೂ ಜನಪ್ರತಿನಿಧಿ ಭ್ರಷ್ಟ ಆಗಿರ್ತಾರೆ. ಅವ್ರ ಜನಪ್ರತಿನಿಧಿ ನನ್ನ ಮನೆಗೆ ಬಂದು ದುಡ್ಡು ಕೊಟ್ಟಾಗ, ಎಂಡ ಕೊಟ್ಟಾಗ, ಸೀರೆ ಕೊಟ್ಟ, ಬಟ್ಟೆ ಕೊಟ್ಟಾಗ ಇದನ್ನು ತಗೊಂಡೋಗಂತ ಎಲ್ಲಿವರೆಗೂ ಮತದಾರರಲ್ಲಿ ಆ ಕೆಚ್ಚಿದೆ ಬರೋದಿಲ್ವೋ ಅಲ್ಲಿವರೆಗೂ ಯಾವ ಕಾರಣಕ್ಕೂ ಭ್ರಷ್ಟಾಚಾರ ಅನ್ನುವಂಥದ್ದು ಕೊನೆಗಳಿಗೆ ಸಾಧ್ಯ. ಎಜುಕೇಟ್ ಮಾಡ್ತೀವಿ ಆ ಉದ್ದೇಶಕ್ಕೋಸ್ಕರವಾಗಿ ಇರ್ತಕ್ಕಂಥ ಏಕೈಕ ಮಾರ್ಗಪ್ಪ ಅಂದರೆ ಅವರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು, ಅವರಿಗೆ ನಮ್ಮ ನೈತಿಕ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಮಾಡಿದ್ರಾ ಗುರುಜಿ? ನಾವು ಯಾವುದೇ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಏನು ಅವ್ರ ಪ್ರಚಾರದ ಕೆಲಸ ಮಾಡ್ತಾ ಇರ್ತದೆ ಜಾಗೃತಿ, ನಾವು ಸಹ ಎಷ್ಟೋ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಿರಿಗೆರೆ ಜಗದ್ಗುರುಗಳು ಅವರು ಆಗಾಗ ಹೇಳ್ತಾರೆ, ದುಡ್ಡಿಗೋಸ್ಕರ ನಿಮ್ಮ ಓಟನ್ನು ಮಾರ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಬೆಲೆಯನ್ನು ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ವ್ಯಕ್ತಿ ನೋಡೋದಕ್ಕಿಂತ ವ್ಯಕ್ತಿತ್ವ ನೋಡಿ ಮತ್ತವನ್ನು ಹಾಕ್ರಿ ಅಂತೇಳಿ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳು ಈ ಮಧ್ಯ ಕರ್ನಾಟಕದ ಧ್ವನಿ ಎತ್ತಿದ್ರು. ಹಾಗೆ ನಾವು ಸಹ ಅಂಥ ಸಂದರ್ಭ ಬಂದಂಥ ಯಾವುದೇ ಗಳಿಗೆಯಲ್ಲಿ ಸಹ ಅದೇ ರೀತಿ ಹೋಗ್ತೀವಿ, ಜನರನ್ನ ಆದಷ್ಟು ಪರಿವರ್ತನೆ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವ ನೋಡಿದಾಗ ಜಾತಿ ಅಡ್ಡ ಬಂದ್ಬಿಡುತ್ತಲ್ಲ ಗುರುಜಿ, ಇದಕ್ಕೇನು ಹೇಳ್ತೀರಾ? ಕೆಲವು ಸಂದರ್ಭದಲ್ಲಿ ಜಾತಿಗಳ ಮೂಲಕವಾಗಿ ವ್ಯಕ್ತಿತ್ವ ಇಲ್ಲದಿರ್ತಕ್ಕಂಥವ್ರು ಜಾತಿ ಕಾರಣಕ್ಕೋಸ್ಕರವಾಗಿ ಆಯ್ಕೆ ಮಾಡಿರತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಇದ್ದೇ ಇದೆ. ಆದರೆ ಸ್ವಲ್ಪ ಕಾಲಮಾನ ಇವತ್ತು ಬದಲಾಗಬೇಕಾಗಿದೆ, ಜನರ ಆಲೋಚನೆಗಳು ಬದಲಾಗಬೇಕಾಗಿದೆ. ನಮಗೆ ವ್ಯಕ್ತಿಗಿಂತ ಅಥವಾ ಸಮುದಾಯ ಜಾತಿಗಿಂತ ವ್ಯಕ್ತಿತ್ವ ಭಾಳ ಮುಖ್ಯ ಅಂತ. ನಾವು ನಮ್ಮವನು ಅಂತೇಳಿ ವ್ಯಕ್ತಿತ್ವ ಇಲ್ಲದಂಥವ್ರು ಮಾಡಿದ್ರಪ್ಪ ಅಂದರೆ ಅದು ಸಮಾಜಕ್ಕೂ ಅಪಾಯಕಾರ, ದೇಶಕ್ಕೂ ಅಪಾಯಕಾರಿ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನಮ್ಮವರಿದ್ದು ಅವ್ರ ವ್ಯಕ್ತಿತ್ವ ಸರಿ ಇಲ್ಲದಿದ್ದಾಗ ನಮ್ಮವನು ಇಲ್ಲದೇ ಇದ್ರೆ ಸಹ ಅವ್ರ ವ್ಯಕ್ತಿತ್ವ ಚೆನ್ನಾಗಿತ್ತಪ್ಪ, ಅವರಿಂದ ಈ ನಾಡಿಗೆ, ಈ ದೇಶಕ್ಕೆ, ಈ ರೈತನಿಗೆ, ಈ ಸಮುದಾಯಕ್ಕೆ ಒಳ್ಳೆಯದಾಗಾದರೆ ಆ ಜನಸಮುದಾಯ ಅಂಥವ್ರನ್ನ ಬೆಂಬಲಿಸಬೇಕಾಗಿರ್ತಕ್ಕಂಥದ್ದು ಜನರ ಒಂದು ನಿಜವಾದ ಕಳಕಳಿ ಆಗಬೇಕಾಗಿದೆ. ಆ ಕೆಲಸ ಆಗಬೇಕು ಅನ್ನುವಂಥ ನಂದು ಸಹ ಆಲೋಚನೆ. ನಂದೊಂದು ಡೈರೆಕ್ಟ್ ಪ್ರಶ್ನೆ ಗುರುಜಿ, ನೀವು BJP ಸಪೋರ್ಟ್ ಮಾಡ್ತಿರೋ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿರೋ? ಯಾರು ಮನುಷ್ಯತ್ವದ ಪರವಾಗಿ, ಸಮಾನತೆ ಪರವಾಗಿ, ಮಾನ್ಯತೆ ಪರ ಕೆಲಸ ಮಾಡ್ತಾರೋ ನಾವಲ್ಲಿ ಯಾವುದು ಪಕ್ಷ ನೋಡೋಕೆ ಹೋಗಲ್ಲ. ವ್ಯಕ್ತಿ, ಆ ವ್ಯಕ್ತಿಯ ಸಮಾನತೆ, ಭ್ರಾತೃತ್ವ, ಮಾನವೀಯತೆ ಮತ್ತು ಅವನ ನಡವಳಿಕೆ ಯಾರು ಅಂಥವ್ರಿಗೆ ನಮ್ಮಂಥ ಗುರುಗಳು ಆಶೀರ್ವಾದ ಮಾಡುವಂಥದ್ದು ನಮ್ಮಂಥ ಸ್ವಾಮ ಕರ್ತವ್ಯ. ಇಲ್ಲಿ ಪಕ್ಷ ನಮಗೆ ಮುಖ್ಯನಲ್ಲ, ನಮಗೆ ವ್ಯಕ್ತಿಯ ವ್ಯಕ್ತಿತ್ವ ನಡವಳಿಕೆ ಭಾಳ ಮುಖ್ಯ ಅಂತ. ಹಾಗಾಗಿ ನಡವಳಿಕೆ ಮೂಲಕವಾಗಿ ಅವರಿಗೆ ಆಶೀರ್ವಾದ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡ್ತೀವಿ. ಈ ವೇದಿಕೆ ಮುಖಾಂತರ ಸಮಸ್ತ ಕರ್ನಾಟಕ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಾಳಷ್ಟು ಸಂತೋಷ ಆಯಿತು. ಇವತ್ತು ದಾವಣಗೆರೆಗೆ ಒಂದು ಕಾರ್ಯಕ್ರಮ ಬಂದ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಏನದು ಶಾ ಬ್ಲೂ ಹಾರ್ಟ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಅವರು, ನಾನು ಅನೇಕ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೆ. ಆದರೆ ಇವತ್ತು ಅವರು ಭಾಳ ದಿನದ ಅಪೇಕ್ಷೆಗಳೊಂದಿಗೆ ಸಂವಾದ ಮಾಡಬೇಕು ಅಂತೇಳಿ ಇವತ್ತು ಅವ್ರ ಕನಸು ಈಡೇರಿದೆ. ನನಗೆ ಸಂತೋಷ ಆಯಿತು. ನಾನು ಭಾಳ ದಿವಸ ಆಯಿತು ದಾವಣಗೆರೆಯಲ್ಲಿ ಈ ಥರ ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟಿದ್ದಿಲ್ಲ. ಹಾಗೆ ಇವತ್ತು ದಿನಮಾನಕ್ಕೇನು ಪಂಚಮಸಾಲಿ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ತಾವು ಅನೇಕ ಪ್ರಶ್ನೆಯನ್ನು ಕೇಳಿದ್ದೀರಿ, ನನಗೆ ಸಹ ಸರಿಯಾಗಿ ಉತ್ತರ ಕೊಟ್ಟೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಇವತ್ತು ದೃಶ್ಯ ಮಾಧ್ಯಮದ ಜೊತೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗಳು ಇವತ್ತು ನಮ್ಮ ಜನರಿಗೆ ನೇರವಾಗಿ ಈ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಅನೇಕ ಸತ್ಯದ ವಿಚಾರಗಳನ್ನು ಮನವರಿಕೆ ಮಾಡುವಂಥ ಜನರ ಆಶೋತ್ತರ ಈಡೇರಿಸುವಂತ ಪ್ರಯತ್ನ ಪಟ್ಟಿದೆ. ಅಂಥದ್ರಲ್ಲಿ ದಾವಣಗೆರೆಯ ನಿಮ್ಮದು ಚಾನಲ್ ಸಹ ಕೆಲಸ ಮಾಡಿದೆ ಅಂತ ನನಗೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಒಟ್ಟಾರೆ ಎಲ್ಲ ನಮ್ಮ ಜನರಿಗೆ ಹೇಳುವಂಥ ಮಾತಪ್ಪ ಅಂದರೆ, ಕರೋನಾದಿಂದ ಭಯಕ್ಕೊಳಪಟ್ಟಿರ್ತಕ್ಕಂಥ ಜನ, ಆತಂಕಕ್ಕೊಳಪಟ್ಟಿರ್ತಕ್ಕಂಥ ಜನ, ಎಲ್ಲೇ ಒಂದು ಕಡೆ ಅನುಮಾನದ ನೋಡುವಂಥ ಜನ, ಈಗ ನಾವೆಲ್ಲರೂ ಧೈರ್ಯವಾಗಿ ಬದುಕುವಂಥ ಪ್ರಯತ್ನ ಮಾಡೋಣ, ಮುನ್ನೆಚ್ಚರಿಕೆ ವಹಿಸೋಣ, ಯಾವ ಕಾರಣಕ್ಕೂ ವಿಚಲಿತರಾಗಬೇಡ. ಭಗವಂತ ನಮಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿ ಇದ್ದಾಗ ವಿನಾಕಾರಣ ಆತಂಕ ಭಯದಿಂದ ನಮ್ಮ ಆರೋಗ್ಯವನ್ನು ಕಳ್ಕೊಳ್ಳಾರ್ದೇ 2020 ನಾವು ಹೆಂಗೆ ಬದುಕಬೇಕು, ಹೆಂಗೆ ಬದುಕಬಾರ್ದು ಅನ್ನೋದನ್ನು ಕರೋನಾ ನಮಗೆ ಸರಿಯಾಗಿ ಪಾಠ ಕಲಿಸಿದೆ. ಬದುಕು ಹೆಂಗೆ ಬದುಕಬೇಕು, ಹೆಂಗೆ ಬದುಕಬಾರ್ದು ಅನ್ನೋದನ್ನು ಅದಕ್ಕೆ 2020 ಅಂತ ಐತಿ. ಆ 2021 ಮತ್ತೆ ನವ ಭಾರತವನ್ನು, ನವ ಜಗತ್ತನ್ನು,
ನವ ಮಾನವರಾಗಿ ಕಟ್ಟಲಿಕ್ಕೆ ನಾವೆಲ್ಲ ಸಹ ಪ್ರಯತ್ನ ಪಡೋಣ. ನಿಸರ್ಗಕ್ಕೆ ಪೂರಕವಾಗಿ ಬದುಕೋಣ, ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ಬದುಕಬಾರ್ದು ಅನ್ನೋದನ್ನು ಸಂದೇಶವನ್ನು ಕರೋಣ ಕಲಿಸಿಕೊಟ್ಟಿದೆ. ಹಾಗಾಗಿ 2026 ಎಲ್ಲ ಕಹಿ ಘಟನೆಗಳನ್ನು ನಾವೆಲ್ಲ ಕಳೆದು ಹೊಸ ಆಲೋಚನೆ ಮೂಲಕವಾಗಿ ಮತ್ತೆ ನವಭಾರತ ಕಟ್ಟಲಿಕ್ಕೆ ನೀವೆಲ್ಲರೂ ಸನ್ನದ್ರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ನೋಡುಗರಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ನಮ್ಮ ನೇರ ಪ್ರಶ್ನೆಗೆ ನಿಮ್ಮ ನೇರ ಉತ್ತರಕ್ಕಾಗಿ ಧನ್ಯವಾದಗಳು. ಶರಣ ಶರಣಾರ್ಥಿಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.